ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಿವಲ್ಲ ವೀಕ್ಷಕರಿಗೂ, ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಏನಪ್ಪ ಈ ಉಳಿಲ್ ಬಂದಿತ್ತಳಲ್ಲ ಆಚೆ ಅಂತ ಅನ್ಕೋತಿರ್ಬೋದು. ಈಗ ನೆಲ್ಲಿಕಾಯಿ ಗಿಡ ಕಾಣಕತ್ತಿಲ್ರಿ, ಅದ್ ನೆಲ್ಲಿಕಾಯಿ ಗಿಡ ಕಂಪೌಂಡ್ ಒಳಗೆ ಹಚ್ಚಿದಾರೆ ನಮ್ಮಕ್ಕ. ಅದ್ರ ನೆಲ್ಲಿಕಾಯಿ ಆಗ್ಯಾವ್ರಿ, ನಾ ಫ್ರೆಶ್ ಆಗಿ ನೆಲ್ಲಿಕಾಯಿ ಹರ್ಕೊಂಡು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಬೇಕಂತ ಮಾಡಾಕತ್ತೀನಿ. ನೀವು ಮಾರ್ಕೆಟಲ್ಲಿ ಸಿಕ್ಕರೆ ನೀವು, ಇಲ್ಲ ನಿಮ್ಮ ಮನೇಲಿ ಗಿಡಗಳು ಇತ್ತಂದ್ರೆ ನೀವು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೋಬೋದ್ರಿ. ನಾನೀಗ ನೆಲ್ಲಿಕಾಯಿ ಹರ್ಕೊಂಡು ಹೋಗಿ ಉಪ್ಪಿನಕಾಯಿ ಮಾಡ್ತೀನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋನ್ ಬರ್ರಿ. ನೋಡ್ರಿ ನಿಮ್ಗೆ ಇಲ್ಲಿ ನೆಲ್ಲಿಕಾಯಿ ಕಾಣಕತ್ತಾವ, ನಾ ಈಗ ಹರ್ಕೋತೀನಿ ನೋಡ್ರಿ ಹೆಂಗೆ ಉದುರ್ತಾವ ನೋಡ್ರಿ ಕೆಳಗೆ. ಈಗ ನೋಡ್ರಿ ಎಷ್ಟು ಮಸ್ತ್ ನೆಲ್ಲಿಕಾಯಿ ಆಗ್ಯಾವ, ನಾ ಈಗ ಹರ್ಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ನಾ ಈ ಸೈಜಿನ ನೆಲ್ಲಿಕಾಯಿ ಆಗ್ಯಾವ, ನಾ ಹರ್ಕೊಂಡೇನಿ ನೋಡ್ರಿ. ಈ ಸೀಸನಲ್ಲಿ ನೆಲ್ಲಿಕಾಯಿ ಸಿಕ್ಕಾಗ ಈ ರೀತಿ ನೆಲ್ಲಿಕಾಯಿ ಉಪ್ಪಿನಕಾಯಿನು ಮಾಡ್ಕೋಬೋದ್ರಿ, ಜಾಮ್ನು ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಆ ರೀತಿ ಮಾಡ್ಕೋಬೋದು. ಈಗ ನಾನು ಗಿಡದ ನೆಲ್ಲಿಕಾಯಿ ಆಗಿದ್ದು ಹಿಂಗಾಗಿ ಹರ್ಕೊಂಡು ಉಪ್ಪಿನಕಾಯಿ ಮಾಡಾಕತ್ತೀನಿ. ಈಗ ನೋಡ್ರಿ ನಾ ಒಂದಷ್ಟು ನೆಲ್ಲಿಕಾಯಿ ಹರ್ಕೊಂಡಿನಿ, ಈಗ ಇವು ತೊಗೊಂಡೋಗಿ ಉಪ್ಪಿನಕಾಯಿ ಹಾಕ್ತೀನಿ. ನಮ್ಮ ಮನೆ ಕಂಪೌಂಡ್ ಒಳಗೆ ಇರುವಂಥ ನೆಲ್ಲಿಕಾಯಿನ ಈಗ ಹರ್ಕೊಂಬಂದಿದ್ದೀನಿ. ಈಗ ಇವು ತೊಳೆದು ಚಲೋ ಹೊತ್ತಿನಾಗ ಒರೆಸಿ ಉಪ್ಪಿನಕಾಯಿ ಮಾಡ್ತೀನಿ. ನಾ ಉಪ್ಪಿನಕಾಯಿ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದು ಪೂರ್ತಿ ವೀಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನೀವೇನಾರ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವೀಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಕಿನ ಮೊದಲಾಗಿ ನೀವು ನೋಡ್ಬೋದು ರೀ. ಈಗ ನೀರು ಹಾಕಿ ತೊಳಿತೀನಿ ರೀ. ಈಗ ಚಲೋ ಹೊತ್ತಿಗೆ ತೊಳಿತೀನಿ ನೋಡ್ರಿ. ಇವು ಚಲೋ ಚಲೋ ಮಾತ್ರ ತೊಗೋಬೇಕಾಗ್ತೈತೆ ರೀ, ನೀವು ಬಲ್ತಿರೋದು ಮಾತ್ರ. ಈ ಸಣ್ಣ ಎಳೆ ಎಳು ಎಲ್ಲ ತೊಗೋಬೇಡ್ರಿ, ಇವೆಲ್ಲ ಈ ಉಪ್ಪಿನಕಾಯಿಗೆ ಚಲೋ ಆಗಲ್ರಿ. ಹಂಗಾಗಿ ಈ ರೀತಿ ಬಲ್ತಿರು ಮಾತ್ರ ತೊಗೋಬೇಕಾಗ್ತೈತೆ ರೀ. ಈಗ ನಾನು ಹರಿಬೇಕಾದ್ರೆ ಇವು ಬಂದವ್ರು ಸಣ್ಣನು. ಈಗ ನೋಡಿರಿ ಇವು ತೆಗಿತೀನಿ ನಾನು. ಇವು ಬಲ್ತಿರು ಮಾತ್ರ ಹಾಕೋತೀನಿ, ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸ್ಕೋತೀನಿ ನೋಡ್ರಿ. ಈಗ ನೋಡಿ ನಾ ಬಲ್ತಿರು ಮಾತ್ರ ತೊಗೊಂಡಿನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಅದಾವ ನೆಲ್ಲಿಕಾಯಿ, ನೋಡಿದರೆ ಬಾಯಿಗೆ ನೀರು ಬರಾಕತ್ತವ್ರಿ. ಇವು ಕಡಗೋಲ್ ನೆಲ್ಲಿಕಾಯಿ ಅಂತಾರೆ. ನೀವು ಬೆಟ್ಟದ ನೆಲ್ಲಿಕಾಯಿ ಅಂತ ಒಂದು ಸಿಗ್ತೈತಿ, ಬೆಟ್ಟದ ನೆಲ್ಲಿಕಾಯಲ್ಲೂ ಮಾಡ್ಬೋದು, ಇವು ಕಡಗೋಲ್ ನೆಲ್ಲಿಕಾಯಲ್ಲೂ ಮಾಡ್ಕೋಬೋದು. ಇವು ಮಾಡಿದ್ರೆ ಹುಳಿ ಜಾಸ್ತಿ ಇರ್ತಾವೆ, ಮಸ್ತಾಗಿ ಬರ್ತಾರೆ ಉಪ್ಪಿನಕಾಯಿ. ನೀವು ನಿಮ್ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ ಉಪ್ಪಿನಕಾಯಿ ಹೆಂಗಿರ್ತಾವೆ ಅಂಥೇಳಿ. ಈಗ ನೋಡ್ರಿ ನಾ ಬಲ್ತಿರು ಮಾತ್ರ ತೊಗೊಂಡಿನಿ, ಸಣ್ಣನಲ್ಲೇ ಬಿಟ್ಟಿನಿ. ಈಗ ಇವು ಒರೆಸ್ಕೋತೀನಿ ರೀ. ಈಗ ನೀರಿನಂಶ ಇರಬಾರ್ದು ಇರ ಒಟ್ಟ, ನೀರಿನಂಶ ಇರಲಾರ್ದಂಗೆ ಒರೆಸ್ಕೋಬೇಕ್ರಿ, ಫುಲ್ ಡ್ರೈ ಆಗ್ಬೇಕು. ಈಗ ಇವು ಡ್ರೈ ಆಗುತ್ತವ್ರಿ, ನಾವು ಒರೆಸಿ ಇಟ್ಟಿರ್ತೀನಿ. ಇವು ಡ್ರೈ ಆಗಲಿ ಅಷ್ಟೊತ್ತಿಗೆ ನಾವು ಮಸಾಲೆ ಹುರ್ಕೊಳ್ಳೋಣ ರೀ. ನಾನು ಕಾಟನ್ ಬಟ್ಟೆಲಿ ಒತ್ತೆಗೆ ಒರೆಸ್ಕೊಂಡೆ ನೋಡಿ, ನೀರಂಶ ಇಲ್ಲ. ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ನೀರಿನಂಶ ಇಲ್ದಂಗೆ ಚಲೋ ಹೊತ್ತಿನಾಗ ಒರೆಸ್ಕೊಂಡು ತೊಗೊಂಡಿದ್ದೆ. ಈಗೂ ಹಂಗೆ ಚಲೋ ಹೊತ್ತಿನಾಗೆ ಒರೆಸ್ಕೊಂಡಿದ್ದೀನಿ ನೋಡ್ರಿ. ನೀರಿನಂಶ ಒಟ್ಟ ಇರಬಾರ್ದು. ನೀವು ಯಾವುದೇ ಉಪ್ಪಿನಕಾಯಿ ಮಾಡಾಗ ನೀರೇನಾರು ಹಚ್ಚಿದ್ರೆ ಅಂದ್ರೆ ಉಪ್ಪಿನಕಾಯಿ ಹಾಳಾಗೋ ಸಾಧ್ಯತೆ ಇರ್ತಾವೆ. ಹಂಗಾಗಿ ನಾನು ನೀರು ಒಟ್ಟ ಹಚ್ಚಿಲ್ಲ ನೋಡ್ರಿ, ಈ ತೊಳೆದಿದ್ದೀನಿ. ಆದರೆ ಫುಲ್ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ನೋಡ್ರಿ ಒರೆಸಿ. ನೀವು ಈ ರೀತಿ ತೊಳೆದು ಒಣ ಬಟ್ಟೆಲ್ಲ ಒರೆಸಿಟ್ರೆ ತಾನೇ ಡ್ರೈ ಆಗ್ತಾವ್ರಿ. ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಡ್ರೈ ಆಗ್ತಾವ್ರಿ. ಉಪ್ಪಿನಕಾಯಿ ನಾನಾ ನಮ್ನಿ ಮಾಡ್ತಿರ್ತಾರ್ರಿ, ನಾವೊಂದು ನಮ್ನಿ ಇವತ್ತು ಮಾಡಿ ತೋರ್ಸಾಕತ್ತೀನಿ. ಈ ರೀತಿ ಮಾಡಿ ನೋಡ್ರಿ ನೀವು, ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತಾವೆ ಉಪ್ಪಿನಕಾಯಿ ಅಂತೇಳಿ. ನೆಲ್ಲಿಕಾಯಿ ತೊಳೆದು ಒರೆಸಿ ಡ್ರೈ ಆಗಕ್ಕೆ ಬಿಟ್ಟಿನಿ ರೀ, ಒಂದು ಸ್ವಲ್ಪ ಒಣಗಲ್ರಿ. ಅಷ್ಟೊತ್ತಿಗೆ ನಾವು ಮಸಾಲೆ ಮಾಡ್ಕೋಬೇಕಲ್ಲ, ಮಸಾಲೆ ಹುರ್ಕೋತೀನಿ ನೋಡ್ರಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಇದಕ್ಕೆ ಒಂದು ಚಮಚ ಸಾಸಿವೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಮೆಂತ್ಯ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ನೀವು ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡ್ಕೋತಿರಲ್ಲ ಅದೇ ರೀತಿ ಮಾಡ್ಕೋಬೇಕ್ರಿ. ಇದನ್ನು ಜೀರಿಗೆ ತೊಗೊಂಡಿನಿ, ಇದ್ರಾಗ ಒಂದು ಅರ್ಧ ಜೀರಿಗೆ ಇಲ್ಲಿ ಹಾಕೋತೀನಿ, ಅರ್ಧ ಜೀರಿಗೆ ಒಗ್ಗರಣೆಗೆ ಹಾಕೋತೀನಿ ನೋಡ್ರಿ. ಇವೆಲ್ಲ ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತೈತೆ ರೀ. ನೀವು ಒಂದೊಂದು ಸಪ್ರೇಟಾಗಿ ಆದರೂ ಹುರ್ಕೋರಿ, ಇಲ್ಲ ಒಟ್ಟಿಗೆ ಆದರೂ ಹುರ್ಕೋರಿ. ನೆಲ್ಲಿಕಾಯಿ ಬೇಯಿಸ್ ಮಾಡೋರು ಬೇಯಿಸ್ ಮಾಡ್ತಾರೆ, ಹಾಗೆ ಮಾಡೋರು ಹಾಗೆ ಮಾಡ್ತಾರೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೋರಿ. ನೀವು ಮೆಂತ್ಯ ಸಾಸಿವೆ ನೋಡ್ಕೊಂಡು ಹಾಕೋಬೇಕಾಗ್ತದೆ, ನಿಮ್ಮ ನೆಲ್ಲಿಕಾಯಿ ಎಷ್ಟು ಇರ್ತಾವೆ ನೋಡ್ಕೊಂಡು ಅಷ್ಟು ಹಾಕೋಬೇಕಾಗ್ತೈತಿ. ನೀವು ಜಾಸ್ತಿ ಹಾಕೊಂಡ್ರೆ ಕಹಿ ಬರೋ ಸಾಧ್ಯತೆ ಇರ್ತೈತಿ, ಯಾಕಂದ್ರೆ ಮೆಂತ್ಯನೂ ಕಹಿ ಇರ್ತೈತಿ, ಸಾಸಿವೆನೂ ಕಹಿ ಇರ್ತೈತಿ. ಹಾಗಾಗಿ ನೀವು ಜಾಸ್ತಿ ಹಾಕೊಂಡ್ರೆ ಉಪ್ಪಿನಕಾಯಿನೇ ಕಹಿ ಬರೋ ಸಾಧ್ಯತೆ ಇರ್ತೈತಿ, ನೋಡ್ಕೊಂಡು ಮಾಡ್ಕೋಬೇಕಾಗ್ತದೆ. ನಾನು ಮಾಡೋ ರೆಸಿಪಿಗಳು ನಿಮ್ಗೆ ಏನಾದ್ರು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ, ಲೈಕ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಎಲ್ಲ ಚಲೋ ಹೊತ್ತಿನಾಗೆ ಹುರ್ಕೋಬೇಕ್ರಿ. ಚಟಪಟ ಸೌಂಡ್ ಬರಾಕತ್ತಾವೆ ನೋಡ್ರಿ, ಕಲರು ಚೇಂಜ್ ಆಗ್ಯಾವೆ. ಇವು ಹುರಿದವ್ರಿ, ನಿಮ್ಮ ನೋಡಿದ್ರೆ ಗೊತ್ತಾಗ್ತೈತೆ ರೀ, ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡ್ರಿ. ಇವು ಹುರಿದವ್ರಿ. ಈಗ ನಾನು ಸ್ಟೌ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ, ಪೂರ್ತಿ ತಣ್ಣಗಾಗಬೇಕ್ರಿ. ತಣ್ಣಗಾದ ನಂತರ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಳ್ಳೋಣ ರೀ. ಈಗ ನಾನು ಸಾಸಿವೆ ಮೆಂತ್ಯ ಜೀರಿಗೆ ಹುರಿದು ತಣ್ಣಗೆ ಹಾಕ್ಬಿಟ್ಟಿನಿ ರೀ. ಇವು ತಣ್ಣಗಾಗಷ್ಟೊತ್ತಿಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ರೀ. ಈ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತೈತಿ, ನಾವೊಂದು ಅರ್ಧ ಕಪ್ನಷ್ಟು ಎಣ್ಣೆ ತೊಗೊಂಡಿನಿ, ಅದು ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಎಣ್ಣೆ ಕಾಯ್ದೈತಿ, ನಾವು ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ನೆಲ್ಲ ಅವು ಜೀರಿಗೆ ಹಾಕೋತೀನಿ ನೋಡ್ರಿ. ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಬೆಳ್ಳುಳ್ಳಿ ಹಾಕೋತೀನಿ. ಇದು ಬೆಳ್ಳುಳ್ಳಿ ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೀವು ಬೇಕಾದ್ರೆ ಕರಿಬೇವನು ಹಾಕೋಬೋದು, ನಾನೇನು ಕರಿಬೇವು ಹಾಕ್ತಿಲ್ಲ ರೀ. ಇವು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ. ನಾನು ನಿಮ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸಿನಲ್ರಿ,
ಸೇಮ್ ಅದೇ ರೀತಿನೇ ಮಾಡ್ಕೋಬೇಕು. ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನೂ ಮಾಡ್ಕೋಬೋದ್ರಿ. ಈ ಜೀರಿಗೆ ಬೆಳ್ಳುಳ್ಳಿ ಫ್ರೈ ಆಗ್ಯಾವೆ, ಈಗ ನಾನು ಸ್ಟೌ ಆಫ್ ಮಾಡ್ತೀನಿ ನೋಡಿರಿ. ಸ್ಟೌ ಆಫ್ ಮಾಡಿ ಹಿಂಗೆ ಅರ್ಶಿನ ಪುಡಿ ಅಚ್ಚಕಾರದ ಪುಡಿ ಹಾಕೋತೀನಿ ರೀ. ಮುಂಚೆನೇ ಹಾಕ್ಕೊಂಡ್ರೆ ಅದು ಹೊತ್ತು ಸಾಧ್ಯತೆ ಇರ್ತೈತಿ. ಹಾಗಾಗಿ ನಾನೀಗ ಸ್ಟೌ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋತೀನಿ ನೋಡಿರಿ, ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಖಾರ ಹಾಕೋರಿ. ನಾನು ಇಷ್ಟು ಖಾರ ಹಾಕೋತೀನಿ ನೋಡಿರಿ. ಈಗ ಸ್ಟೌ ಆಫ್ ಮಾಡಬೇಕು. ಸ್ಟೌ ಆಫ್ ಮಾಡಿ ಇದೆಲ್ಲ ಹಾಕ್ಕೋಬೇಕು ರೀ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ಈಗ ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ನೆಲ್ಲಿಕಾಯಿ ಒಂದು ಹಾಕ್ಕೊಳ್ಳೋಣ ರೀ. ನಾ ಜೀರಿಗೆ ಸಾಸಿವೆ ಮೆಂತೆ ಏನು ಹುರ್ಕೊಂಡಿದ್ನಲ್ಲ ರೀ, ಅವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನಾ ಮುಚ್ಚಳ ಮುಚ್ಚಿ ರುಬ್ಕೋತೀನಿ ನೋಡಿರಿ. ಇದು ಪೂರ್ತಿ ನುಣ್ಣಗೇನು ಆಗಬೇಕಾಗಿಲ್ಲ ರೀ, ತರಿ ತರಿಯಾಗಿ ಆದ್ರೆ ಸಾಕು ರೀ. ಈಗ ನೋಡಿರಿ ನಾ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿನಿ ನೋಡಿರಿ. ಪೂರ್ತಿ ನುಣ್ಣಗೇನು ರುಬ್ಕೊಂಡಿಲ್ಲ, ಸ್ವಲ್ಪ ತರಿ ತರಿಯಾಗಿದ್ರೆ ಒಳ್ಳೇದ್ರಿ. ಈಗ ನೋಡಿರಿ ನಾ ಒಗ್ಗರಣೆ ಮಾಡ್ಕೊಂಡಿದ್ನೆಲ್ಲ, ಇದು ಪೂರ್ತಿ ತಣ್ಣಗಾಗೈತೆ ನೋಡಿರಿ. ತಣ್ಣಗಾದ ನಂತರನೇ ಹಾಕೋಬೇಕಾಗ್ತದ್ರಿ. ನೋಡಿರಿ ಪೂರ್ತಿ ತಣ್ಣಗಾಗೈತಿ. ಈಗ ನಾನು ಮಸಾಲೆ ರುಬ್ಕೊಂಬಂದಿನಲ್ಲ, ಮಸಾಲೆನೂ ರೆಡಿ ಐತಿ. ಈಗ ನೆಲ್ಲಿಕಾಯಿನೂ ಫುಲ್ ಡ್ರೈ ಆಗ್ಯಾವ್ರಿ. ನಿಮ್ಮ ನೋಡಿದ್ರೆ ವಿಡಿಯೋದಾಗ ಕಾಣಕತ್ತಿರ್ಬೇಕು ನೋಡಿರಿ, ಫುಲ್ ಡ್ರೈ ಆಗ್ಯಾವ ನೋಡಿರಿ. ಗಾಳಿಗೆಲ್ಲ ಆರ್ಯಾವು ನೋಡಿ. ಒಂದನಿನೂ ನೀರಿಲ್ಲ ರೀ, ನೀರಿನಂಶ ಇರಬಾರ್ದು ರೀ. ನೀರಿನಂಶ ಇದ್ರೆ ಉಪ್ಪಿನಕಾಯಿ ಹಾಳಾಗೋ ಸಾಧ್ಯತೆ ಇರ್ತೈತ್ರಿ. ನೀವು ನೆಲ್ಲಿಕಾಯಿ ಉಪ್ಪಿನಕಾಯಿ ಅವಾಗೆ ಮಾಡಿ ಅವಾಗೆ ತಿನ್ಬೇಕಪ್ಪ ಅನ್ನೋದಾದ್ರೆ ನೀವು ಸ್ವಲ್ಪ ಉಗದ ಮೇಲೆ ಬೇಯಿಸ್ಕೊಂಡು ಮಾಡ್ಕೋರಿ. ಇಲ್ಲ ಒಂದೆರಡು ದಿನ ಇಟ್ಟು ತಿಂತೀವಿ ಅನ್ನೋದಾದ್ರೆ ನಾ ಮಾಡೋ ಪದ್ಧತಿಯಲ್ಲಿ ಮಾಡ್ಕೋರಿ. ಮಸ್ತಾಗಿರ್ತಾವೆ, ನೀವು ಯಾವ ರೀತಿ ಮಾಡ್ಕೊಂಡ್ರೆ ಒಳ್ಳೇದೇ ರೀ. ಈಗ ನೋಡಿರಿ ಇವೆಲ್ಲ ಡ್ರೈ ಆಗ್ಯಾವೆ, ನಾ ಈಗ ಹಾಕೋತೀನಿ ನೋಡಿರಿ. ಎಣ್ಣೆನೂ ಫುಲ್ ತಣ್ಣಗಾಗಿರ್ಬೇಕು, ಬಿಸಿದ್ರಾಗ ಹಾಕಕ್ಕೆ ಹೋಗ್ಬೇಡ್ರಿ. ಎಣ್ಣೆನೂ ಫುಲ್ ತಣ್ಣಗಾಗಿರ್ಬೇಕು, ಅವಾಗ ಹಾಕೋಬೇಕಾಗ್ತದೆ. ಈಗ ಇದು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈಗ ನೋಡಿರಿ ನೆಲ್ಲಿಕಾಯಿ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದ್ದೀನಿ. ನಾನು ಸ್ವಲ್ಪ ಬೆಲ್ಲ ಹಾಕೋತೀನಿ, ನೆಲ್ಲಿಕಾಯಿ ಹುಳಿ ಇರ್ತಾವಲ್ಲ, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡಿರಿ. ಇದು ಬೆಲ್ಲನೂ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಬೆಲ್ಲ ತಾನೇ ಕರಗ್ತೈತ್ರಿ. ಅದು ನೀವು ಬೆಲ್ಲ ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಕೋರಿ. ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೇದ್ರಿ. ಬೆಲ್ಲ ಬೇಡಪ್ಪ ಹುಳಿ ಹುಳಿಯಾಗಿ ಮಸ್ತ್ ಇರ್ತಾವ ಅನ್ನೋದಾದ್ರೆ ನೀವು ಬೆಲ್ಲ ಸ್ಕಿಪ್ ಮಾಡ್ಕೋಬೋದ್ರಿ. ಈಗ ನಾನು ಮಸಾಲೆ ಪೌಡ್ರನ್ನ ರುಬ್ಕೊಂಬಂದಿದ್ನಲ್ಲ ರೀ, ಅದು ಹಾಕೋತೀನಿ ನೋಡಿರಿ. ನೋಡಿರಿ ನಾ ತರಿ ತರಿಯಾಗಿ ರುಬ್ಕೊಂಬಂದಿನಿ. ಇದು ಹಾಕ್ಕೊಂಡು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ಈ ರೀತಿ ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಒಂದು ಕಲಬರಣ್ಯಾಗ ತುಂಬಿಟ್ರೆ ನೀವು 2 ದಿವಸಕ್ಕೆ ತಿನ್ಬೇಕಾಗ್ತದೆ ರೀ. ಈಗ ದಿಢೀರೇ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಬಿರುಸಿರ್ತಾವೆ ನೆಲ್ಲಿಕಾಯಿ. ಈಗ ಉಪ್ಪು ಹಾಕಿರ್ತೀವಲ್ಲ, ಸ್ವಲ್ಪ ಮೆತ್ತಗೆ ಹಾಕ್ತಾವೆ 2 ದಿವಸ ಆದಮೇಲೆ, ಅವಾಗ ತಿನ್ಬೋದು ರೀ ನೀವು. ಇದು ಹೀರ್ಕೋಬೇಕಂದ್ರೆ ಒಂದು 2 ದಿವಸ ಬೇಕಾಗುತ್ತೆ. ಹಾಗಾಗಿ ನಾವು ತುಂಬಿಡೋಣ. ಇಲ್ಲ ನಿಮ್ಗೆ ಇಮಿಡಿಯೇಟ್ ಮಾಡ್ಕೊಂಡ ತಕ್ಷಣ ತಿನ್ಬೇಕು ಅನ್ನೋದಾದ್ರೆ ನೀವು ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಹಂಗೂ ಮಾಡಿ ತೋರಿಸ್ ಅಂತೇಳಿ. ಹಂಗೂ ಮಾಡಿ ತೋರಿಸ್ತೀನಿ ರೀ. ನೆಲ್ಲಿಕಾಯಿ ಬೇಯಿಸಿ ಸೇಮ್ ಮಸಾಲೆ ಹಾಕಿದ್ರೆ ಮುಗೀತು ರೀ. ಬೇಯಿಸಿ ಮಾಡಿದ್ರೆ ಇಮಿಡಿಯೇಟಾಗಿ ತಿನ್ಬೋದು ರೀ ನೀವು. ನಾ ಎಲ್ಲ ಚಲೋ ಹೊತ್ತೇ ಮಿಕ್ಸ್ ಮಾಡ್ಕೊಂಡೇನೆ. ಮಸಾಲೆ ಎಲ್ಲ ನೆಲ್ಲಿಕಾಯಿ ಗಂಟ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಈ ರೀತಿ ಕಲಬರ್ಣಿ ತೊಗೊಂಡೇನೆ ರೀ, ಇದ್ರಾಗ ಹಾಕಿರ್ತೀನಿ ನೋಡಿರಿ. ನೀವು ಗ್ಲಾಸಿನ ಬಾಟ್ಲಾಗಾದ್ರೂ ಹಾಕೋಬೋದು, ಇಲ್ಲ ಈ ರೀತಿ ಕಲಬರ್ಣಿಯಾಗಾದ್ರೂ ಹಾಕೋಬೋದು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಉಪ್ಪು ಹಾಕಿರ್ತೀವಿ ಉಪ್ಪಿನಕಾಯಿಗೆ, ಪ್ಲಾಸ್ಟಿಕ್ ಡಬ್ಬೆಗೆ ಹಾಕೋಬಾರ್ದ್ರಿ. ಈಗ ನಾ ಇದ್ರಾಗ ಹಾಕೋತೀನಿ ನೋಡಿರಿ. ಇದನ್ನು ಒಟ್ಟು ಫುಲ್ ಡ್ರೈ ಇರಬೇಕು, ಇದ್ರಾಗೂ ನೀರಿನಂಶ ಇರಬಾರ್ದು. ನೀವು ಕಲಬರ್ಣಿ ತೊಳೆದಾಗ ನೀರಿನಂಶ ಇರ್ತೈತಲ್ಲ, ಹಾಗಾಗಿ ಒತ್ತೆ ಒರೆಸ್ಬಿಟ್ಟು ಬಿಸಿಲಿಗೆ ಒಣಗಿಸ್ಬಿಟ್ಟು ನೀವು ಹಾಕೋಬೇಕಾಗ್ತದೆ ನೋಡಿರಿ. ಕರೆಕ್ಟ್ ಒಂದು ಕಲಬರ್ಣಿ ತುಂಬ ಆಗೈತೆ ನೋಡಿರಿ. ಈಗ ನೋಡಿರಿ ನಾ ಕಲಬರ್ಣೆ ತುಂಬ್ಕೊಂಡಿನಿ. ಇದು ಮುಚ್ಚಳ ಮುಚ್ಚಿ ಒಂದು 2 ದಿವಸ ಇಡ್ತೀನಿ ರೀ. 2 ದಿವಸ ಆದಮೇಲೆ ಬಳಸೋಣ ರೀ, ನಾವು ಊಟಕ್ಕೆಲ್ಲ ಯೂಸ್ ಮಾಡ್ಬೋದು ರೀ. ನಿಮಗೂ ಏನಾರು ನೆಲ್ಲಿಕಾಯಿ ಸಿಕ್ಕರೆ ಈ ರೀತಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಮಸ್ತಾಗಿರ್ತಾವೆ, ಸೀಸನ್ ಇದ್ದಾಗ ನೆಲ್ಲಿಕಾಯಿ ತುಂಬ ಬಂದಿರ್ತಾವೆ. ನೀವು ತೊಗೊಂಡು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೋಬೋದು ರೀ. ನೋಡಿದ್ರಲ್ಲ ರೀ ವೀಕ್ಷಕರೇ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದನ್ನು. ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.